ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಗಯಾದಲ್ಲಿರುವಂತಹ ಶಕ್ತಿ ಪೀಠದ ಶ್ರೀ ಮಹಾಮಂಗಳ ಗೌರಿ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾದಂಥ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಜಗನ್ಮಾತೆ ಅಂದ್ರೆ ಶಕ್ತಿ ದೇವತೆ ಆ ಮಾತೆಯೇ ದುಷ್ಟ ಸಂಹಾರ ಮಾಡಿ ಶಿಷ್ಟರನ್ನು ಜಗತ್ತನ್ನು ಸಂರಕ್ಷಿಸುವಂತಹ ಆದಿಶಕ್ತಿ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥ ವಿಚಾರ ಈ ಸಪ್ತಶತಿ ಮಂತ್ರದಲ್ಲಿ ಹೇಳಿರುವಂತೆ ದೇವಾಂ ಕಾರ್ಯಸಿದ್ಧರ್ಥ ವಿರ್ಭವತಿ ಸಾಯದ ಉತ್ಪನ್ನೇತಿ ತದಾ ಲೋಕೆ ಸ ನಿತ್ಯಾಪ್ಯ ಭೀತೀಯತೆ ಅನ್ನುವಂತಹ ಮಾತು ಅಂದರೆ ಜಗನ್ಮಾತೆ ಅನೇಕ ರೂಪಗಳನ್ನು ತಾಳ್ತಾಳೆ ಅನೇಕ ಅವತಾರವನ್ನು ತಾಳಿ ತನ್ನ ಮಹತ್ವವನ್ನು ಲೋಕಕ್ಕೆ ಸಾರ್ತಾಳೆ ಅಂತ ಶಂಕರಾಚಾರ್ಯರು ಈ ಅಷ್ಟ ದಶ ಪೀಠದ ಬಗ್ಗೆ ಶಕ್ತಿ ಪೀಠದ ಬಗ್ಗೆ ಹೇಳಿದ್ದಾರೆ ಅವರು ಹೇಳಿರುವಂಥ ಒಂದು ಅಷ್ಟದಶ ಅಂದರೆ ಹದಿನೆಂಟು ಪೀಠಗಳು ಯಾವುದು ಶಕ್ತಿ ಪೀಠ ಅನ್ನೋದ್ರ ಬಗ್ಗೆ ಹೇಳ್ತಾರೆ లంకాయాం దేవి కామాక్షీ కాంచికాపురే ప్రద్యుమ్నే ప్రద్యుమ్ దేవి చాముండే క్రౌంచే అలంపురే జోగలాంపా శ్రీశైలే భ్రమరాంబికాపూరే మహాలక్ష్మి మాహురిగేకవీరికా ఉజ్జయ్యా మహాకాళీ పీఠిక్యాం పురుహూతికాఢ్యా గిరిజా ಮಾಣಿಕ್ಯ ದಕ್ಷವಾಟಕ್ಕೆ ಹರಿಕ್ಷೇತ್ರೇ ಕಾಮರೂಪ ಪ್ರಯಾಗೇ ಮಾಧವೇಶ್ವರಿ ವೈಷ್ಣವಿ ದೇವಿ ಗಯಾ ಮಾಂಗಲ್ಯ ಗೌರಿಕಾ ವಾರಣಾಸ್ಯಾಂ ವಿಶಾಲಾಕ್ಷಿ ಕಾಶ್ಮೀರೇಷು ಸರಸ್ವತಿ ಅಷ್ಟಾದಶ ಸುಪೀಠಾ ಯೋಗಿ ನಮಾಪಿ ದುರ್ಲಭಂ ಅಂದರೆ ಸ್ನೇಹಿತರೆ ಇಂತಹ ಶಕ್ತಿಪೀಠಗಳು ಅಷ್ಟ ದಶ ಶಕ್ತಿ ಪೀಠಗಳು ಅಲ್ಲಿರುವಂತಹ ದೇವಿಯರನ್ನು ಶಕ್ತಿ ದೇವತೆಯನ್ನು ನಾವು ನೋಡಿದ್ರೆ ಅದಕ್ಕಿಂತ ಮಹಾಪುಣ್ಯ ಯಾವುದೂ ಇಲ್ಲ ಅಂತ ಸ್ನೇಹಿತರೆ ಬಿಹಾರದಲ್ಲಿರುವಂತಹ ಗಯ ಅಲ್ಲಿರುವ ಇರುವಂತಹ ಮಂಗಳ ಗೌರಿ ದೇವಿಯನ್ನು ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇದಕ್ಕೆ ಕಥೆ ಏನು ಅಂತಂದರೆ ಜಗತ್ಮಾತೆ ಅನ್ನಿಸಿರುವಂಥ ಸತಿ ದೇವಿ ತನ್ನ ತಂದೆಯಾದಂಥ ದಕ್ಷ ಪ್ರಜಾಪತಿ ಮಾಡುತ್ತಿದ್ದಂಥ ಯಜ್ಞದಲ್ಲಿ ಶಿವನಿಗೆ ಮತ್ತು ಈಕೆಗೆ ಆಹ್ವಾನ ಇಲ್ಲದಿದ್ದರೂ ತವರು ಮನೆ ಅನ್ನುವಂಥ ಭಾವನೆಯಿಂದ ಶಿವನಿಂದ ಅಪ್ಪಣೆಯನ್ನು ಪಡೆದು ಈ ಯಜ್ಞ ಯಾಗಕ್ಕೆ ಬರ್ತಾಳೆ ಆದರೆ ಅವಳ ತಂದೆ ದಕ್ಷ ಪ್ರಜಾಪತಿ ಶಿವನನ್ನು ಅವಹೇಳನ ಮಾಡ್ತಾನೆ ಅದನ್ನು ಸಹಿಸದ ಸತೀದೇವಿ ದಕ್ಷ ಮಾಡ್ತಾ ಇದ್ದಂಥ ಯಜ್ಞ ಕುಂಡಕ್ಕೆ ಬಿದ್ದು ಅವಳು ತನ್ನ ಅವತಾರವನ್ನು ಕೊನೆಗೊಳಿಸ್ಕೊಳ್ತಾಳೆ ಇದನ್ನು ಕೇಳಿದಂಥ ಶಿವ ಉಗ್ರವಾಗಿ ತನ್ನ ಜಟೆಯಿಂದ ವೀರಭದ್ರ ಮತ್ತು ಭದ್ರಕಾಳಿಯನ್ನು ಸೃಷ್ಟಿಸಿ ದಕ್ಷ ಯಜ್ಞವನ್ನು ನಾಶ ಮಾಡ್ತಾನೆ ಅನ್ನುವಂಥದ್ದು ಪುರಾಣದ ಕತೆ ನಂತರ ಯಜ್ಞದಲ್ಲಿ ಬೆಂದು ಹೋದಂಥ ಸತೀದೇವಿಯ ದೇಹವನ್ನು ಶಿವ ಹೆಗಲಲ್ಲಿ ಹೊತ್ತುಕೊಂಡು ಕೋಪದಿಂದ ರುದ್ರ ತಾಂಡವ ಮಾಡ್ತಾನೆ ಅದನ್ನು ನೋಡಿದಂಥ ಬ್ರಹ್ಮದೇವ ಮತ್ತು ದೇವತೆಗಳು ಸ್ಥಿತಿಕಾರಕನಾದಂಥ ವಿಷ್ಣುವನ್ನು ಮೊರೆ ಹೋಗ್ತಾರೆ ಆ ವಿಷ್ಣುವು ಈ ತಾಯಿಯ ಸಂಕಲ್ಪದಂತೆಯೇ ಲೋಕ ಕಲ್ಯಾಣಾರ್ಥವಾಗಿ ಸುದರ್ಶನ ಚಕ್ರದಿಂದ ಶಿವನು ಹೊತ್ತೊಯ್ತಿದ್ದಂಥ ಸತೀದೇವಿಯ ದೇವಿಯ ದೇಹವನ್ನು ಚೂರ್ಣ ಚೂರ್ಣ ಮಾಡ್ತಾನೆ ಅದು ಭೂಮಿಯಲ್ಲಿ ಅನೇಕ ಗ ಭಾಗಗಳಲ್ಲಿ ಬಿದ್ದು ಶಕ್ತಿಪೀಠಗಳಾಗತ್ತೆ ಹಾಗೆ ಒಂದೊಂದು ಪುರಾಣದಲ್ಲಿ ಸತಿ ದೇವಿಯ ದೇಹದ ಭಾಗಗಳು ಐವತ್ತೊಂದು ಕಡೆ ಸ್ಥಳದಲ್ಲಿ ಬಿದ್ದಿದೆ ಅಂದರೆ ಇನ್ನೊಂದು ಪುರಾಣದಲ್ಲಿ ನೂರ ಎಂಟು ಅಂತಾರೆ ಆದರೆ ಶಂಕರಾಚಾರ್ಯರು ಹೇಳಿರುವಂತೆ ಅಷ್ಟದಶ ಶಕ್ತಿ ಪೀಠದ ಸ್ತೋತ್ರದಂತೆ ಹದಿನೆಂಟು ಕಡೆಗಳಲ್ಲಿ ಬಿದ್ದಿದೆ ಎಂದಿದ್ದಾರೆ ಅದರ ರೀತಿಯ ಸ್ನೇಹಿತರೆ ಜ್ವಾಲಾಯ ವೈಷ್ಣವಿ ದೇವಿ ಘಯ ಮಾಂಗಳ್ಯ ಗೌರಿಕ ಅನ್ನೋ ಮಾತು ಈಗ ನಿಮಗೆ ತೋರಿಸ್ತಾ ಇದ್ದೇನೆ ಆ ದಿವ್ಯ ಕ್ಷೇತ್ರವನ್ನು ಸ್ನೇಹಿತರೆ ಈ ದೇವಾಲಯ ಎತ್ತರವಾದ ಗುಡ್ಡದ ಮೇಲಿದೆ ಶಕ್ತಿ ಭಕ್ತಿಯ ಕಾರಣಿಕ ಇಲ್ಲಿ ಮೇಳೈಸಿದೆ ದೇವಾಲಯದ ಆವರಣವನ್ನು ನಾವು ಪ್ರವೇಶಿಸುತ್ತಿದ್ದಂತೆ ಪ್ರಶಾಂತತೆ ದೈವಿಕ ಭಾವನೆ ನಮ್ಮಲ್ಲಿ ಆವರಿಸುತ್ತೆ ದೇವಾಲಯದ ಗೋಡೆಯ ಮೇಲೆ ನೀವು ನೋಡಿದ್ರಲ್ಲ ಮಾತೆಯ ಅನೇಕ ಭಕ್ತಿ ಸ್ತೋತ್ರವನ್ನು ಬರೆಯಲಾಗಿದೆ ಗುಡಿ ಚಿಕ್ಕದು ಬಾಗಿಲು ಚಿಕ್ಕದು ನಾವು ಬಗ್ಗಿಕೊಂಡು ಆ ತಾಯಿಯನ್ನು ಗರ್ಭಗುಡಿಯಲ್ಲಿ ನಾವು ಪ್ರವೇಶ ಮಾಡಬೇಕಾಗತ್ತೆ ಮಾತೆಯ ರೂಪ ಮೇಲುಗಡೆ ಉರಿಯುವಂತಹ ದೀಪ ಅತ್ಯಂತ ಅಲ್ಲಿ ನೋಡುವಂತಹ ಸಾನ್ನಿಧ್ಯ ಸ್ವಾಮಿ ಭಕ್ತಿ ಪರವಶತೆಯನ್ನು ನಮ್ಮನ್ನು ಕೊಂಡೊಯ್ಯತಿ ಆ ತಾಯಿಯ ದರ್ಶನ ಮಾಡಿ ಅಲ್ಲಿ ನಾವು ಹಿಂದ್ಗಡೆ ಸುತ್ತಕ್ಕೆ ಹೋದಾಗ ಅಲ್ಲಿ ಮಂಗಳಾದೇವಿಯ ಗೌರಿ ಇದೆ ನಾವು ಅಲ್ಲಿ ಆ ತಾಯಿಯಿಂದ ಏನು ಅಲ್ಲಿ ಲಿಂಗ ಮತ್ತೆ ಪಕ್ಕದಲ್ಲಿಯೇ ಗಣಪತಿ ಶಿವಲಿಂಗ ಇದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇವಳನ್ನು ಸಹ ತಾಯಿ ಮಂಗಳ ಗೌರಿ ಅಂತ ಕರೀತಾರೆ ಅಲ್ಲಿ ಕೈಗೆ ದಾರವನ್ನು ಕಟ್ಟುವಂಥದ್ದು ಅಂದರೆ ಯಾವುದೇ ಅನಿಷ್ಟಗಳು ಅಥವಾ ತೊಂದರೆ ತಾಪತ್ರೆಗಳಿದ್ದರೆ ಅವೆಲ್ಲವೂ ಹೊರಟು ಹೋಗುತ್ತೆ ತಾಯಿಯ ಕಾರುಣ್ಯ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿಯ ನಂಬಿಕೆ ಸ್ನೇಹಿತರೆ ಹಾಗಾಗಿ ಈ ಸ್ಥಳದಲ್ಲಿ ಭಕ್ತರುಗಳು ಶಕ್ತಿ ಆರಾಧಕರು ಈ ತಾಯಿಯ ಅನುಗ್ರಹಕ್ಕಾಗಿ ಇಲ್ಲಿ ಮೊರೆ ಹೋಗ್ತಾರೆ ಸ್ನೇಹಿತರೆ ಶುಕ್ರವಾರ ಮಂಗಳವಾರ ಅಂತೂ ವಿಶೇಷವಾದಂಥ ಪೂಜೆ ಅಲ್ಲದೇ ಮಹಾಶಿವರಾತ್ರೆ ನವರಾತ್ರೆ ಮತ್ತು ಶ್ರಾವಣಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ವೈಭವೋಪೇತವಾಗಿ ಈ ತಾಯಿ ಮಂಗಳ ಗೌರಿಗೆ ಆರಾಧನೆ ಪೂಜೆಗಳು ನಡೆಯುತ್ತೆ ಸ್ನೇಹಿತರೆ ಗಯಾಕ್ಷೇತ್ರ ಹೆಸರು ವಿಷ್ಣುಪಾದದಿಂದ ಮತ್ತು ಬೌದ್ಧರುಗಳ ಬುದ್ಧನಿಗೆ ಜ್ಞಾನೋದಯವಾದಂತಹ ಬೋಧಿ ವೃಕ್ಷದ ಸ್ಥಳದಿಂದ ಹೇಗೆ ಪ್ರಖ್ಯಾತಿ ಹೊಂದಿದೆಯೋ ಹಾಗೇ ಈ ಮಂಗಳ ಗೌರಿಯ ಅಷ್ಟದಶ ಶಕ್ತಿ ಪೀಠದಿಂದಲೂ ಪ್ರಸಿದ್ಧಿಯನ್ನು ಪಡೆದಿದೆ